Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಜ ಬೇರೆನೇ ಇದೆ ಕಣಜೆ, ನಿಮಗೆ ಅವ್ರ ಬಗ್ಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ತಿಳ್ಕೊಳ್ಳೋ ತುಂಬಾ ಇದೆ. ನೀವು ಅದೇನೇ ಇರ್ಲಿ, ಭೂಮಿಕನಿಗೆ ಅಂತ ನಮ್ ಗುಂಡು ಮಲ್ಲಿಗೆ ಹೂ ತಂದಿದ್ದನ್ನ ನೋಡಿದೆ. ಅವರಿಬ್ರು ಮಧ್ಯ ಎಷ್ಟು ಪ್ರೀತಿ ಇದೆ ಅನ್ನೋದಕ್ಕೆ ಅದೇ ಸಾಕ್ಷಿ ಅಲ್ವೇನಾ? ಮಲ್ಲಿಗೆ ಹೂವ ತಗೊಂಡೋಗ್ ಕೊಟ್ಟಿದ್ದಾನ? ಓಹೋ, ಅಜ್ಜಿ ಅಜ್ಜಿ ಇರಿ, ನಾನು ಹೋಗಿ ಅವನ್ನೇ ವಿಚಾರಿಸ್ಬಿಟ್ಟು ನಿಮ್ಗೆ ಮಾಹಿತಿ ಕೊಡ್ತೀನಿ. ಓಕೆ, ಸರಿ ಸರಿ, ಬೇಗ ವಿಚಾರಿಸಿ ಏನು ವಿಷಯ ಅಂತ ನನಗೆ ಬೇಗ ತಿಳಿಸು. ಸರಿ ಸರಿ ಅಜ್ಜಿ. ನಮ್ ಗೆಳೆಯ ಅತ್ತೆಗೆ ಮಲ್ಲಿಗೆ ಹೂವ ತಗೊಂಡೋಗ್ ಕೊಟ್ಟಿದ್ದಾನೆ ಅಂದ್ರೆ ಪರವಾಗಿಲ್ಲ, ತುಂಬಾನೇ ಇಂಪ್ರೂವ್ ಆಗಿದ್ದಾರೆ ಸಾಹೇಬ್ರು. ಅವನ್ನೇ ಹೋಗಿ ವಿಚಾರಿಸ್ಬಿಡ್ತೀನಿ. ಹಾ ಗೆಳೆಯ, ಏನಪ್ಪ ನಡೀತಾ ಇದೆ? ಏನ್ ನಡೀತಾ ಇದೆ? ಕೆಲಸ ನಡೀತಾ ಇದೆ, ಕಣ್ಕಾಣಲ್ವಾ? ಅಪ್ಪ ತಂದೆ, ನೀನ್ ಇಲ್ಲಿ ಕೆಲಸ ಮಾಡ್ತಾ ಇರೋದು ನನಗೂ ಗೊತ್ತಪ್ಪ. ನಾನು ಕೇಳಿದ್ದು ಇಲ್ಲೇನು ನಡೀತಿದೆ ಅಂತಲ್ಲ, ಅಲ್ಲಿ ಅಂದರೆ ತಮ್ಮ ಮನೆಯಲ್ಲಿ ಅಂತಃಪುರದಲ್ಲಿ ಏನು ನಡೀತಾ ಇದೆ ಅಂತ. ಏನೋ ದಂಪತಿಗಳಿಬ್ರು ಒಟ್ಟಿಗೆ ಮಲಗಿದ್ರಂತೆ, ಸಾಹೇಬ್ರು ಮಲ್ಲಿಗೆ ಹೂವು ಬೇರೆ ತಗೊಂಡು ಹೋಗಿದ್ರಂತೆ. ಏನು ಸಮಾಚಾರ? ಇದೆಲ್ಲ ನಿಂಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ಅವೆಲ್ಲ ನೀನು ಕೇಳಂಗೂ ಇಲ್ಲ, ನಾವು ಹೇಳಂಗೂ ಇಲ್ಲ, ಅದು ಪ್ರೊಫೆಷ್ನಲ್ ಸೀಕ್ರೆಟ್ ಥರ. ನಾವೆಲ್ಲ ಕಡೆ ಸ್ಪೈ ಏಜೆಂಟ್ಗಳನ್ನ ಬಿಟ್ಟಿದ್ದೀವಮ್ಮ, ಎಲ್ಲಿ ಏನೇ ನಡೆದ್ರು ಕ್ಷಣ ಕ್ಷಣದ ಮಾಹಿತಿ ನಮಗೆ ಬಂದ್ಬಿಡುತ್ತೆ. ಅಜ್ಜಿ ಜೊತೆ ಶಾಮಿಲ್ ಆಗಿದ್ಯಾ? ಏಯ್, ಆಫೀಸಲ್ಲಿ ಆಫೀಸ್ ಕೆಲಸ ಮಾಡೋದು ಬಿಟ್ಟು ಬರೀ ಇಂಥದ್ದೇ ಮಾತಾ ಕೂತಿರೋ? ಇದೆಲ್ಲ ಆಫೀಸಲ್ಲಿ ಮಾತಾಡೋ ವಿಷಯನಾ? ಅಜ್ಜಿ ಏನೋ ಇದಕ್ಕಿದಾಗ ರಾತ್ರಿ ರೂಮಿಗೆ ಬಂದರು, ಹಂಗೆಲ್ಲ ಆಯಿತು ಅಷ್ಟೇ. ಅನ್ಕೊಂಡೆ ಇದು ಹೀಗೆ ಆಗಿರುತ್ತೆ ಅಂತ ಅನ್ಕೊಂಡೆ, ಅದು ಹಾಗೆ ಆಗಿದೆ. ನಮ್ಮ ದೇವ್ರ ಸತ್ಯ ನಮಗೆ ಗೊತ್ತಿಲ್ವಾ? ಗೆಳೆಯ, ಗಿಣಿಗೆ ಹೇಳ್ದಂಗೆ ಹೇಳ್ತಾ ಇದ್ದೀನಿ, ಮುಂದುವರಿಯೋ ಮುಂದುವರಿಯೋ ಅಂತ. ಯಾಕೋ ಮೀನಾ ಮಿಶ್ರ ಅನಿಸ್ತಾ ಇದೆಯಾ? ಏಯ್ ನಾನೇ ದಡ್ಡ ಅಲ್ಲ, ಎಲ್ಲಾನು ಸ್ಪೂನ್ ಫೀಡ್ ಮಾಡಕ್ ಬರಬೇಡ, ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತೆ, ಎಲ್ಲಾನು ತಂತಾನೆ ಆಗ್ಬೇಕು, ಪ್ಲಾನ್ ಮಾಡಕ್ಕಾಗಲ್ಲ. ಫಸ್ಟ್ ಅದನ್ನ ತಿಳ್ಕೊ. ಓಹೋ, ಅದಾಗ ಅದೇ ಆಗಬೇಕು. ಹ್ಮ್, ಪ್ಲಾನ್ ಮಾಡಬಾರ್ದಲ್ವಾ? ಆಯ್ತಪ್ಪ, ಅದಾಗದೇ ಯಾವಾಗ ಆಗುತ್ತೆ ಅಂತ ನಾವು ನೋಡ್ತೀವಿ. ಒಟ್ಟು ಬೇಗ ಗುಡ್ ನ್ಯೂಸ್ ಬಂದ್ರೆ ಸಾಕು ಬರಲ್ಲ. ಹೊರಡು. ಮತ್ತೆ ನಾನಿದ್ದು ಹೇಳಕ್ ಮರ್ತು ಬಿಟ್ಟೆ. ನಾನು ಸಜೆಸ್ಟ್ ಮಾಡ್ದೇನೆ ಅತ್ತೆಗೋಸ್ಕರ ಮಲ್ಲಿಗೆ ಹೂ ತಗೊಂಡೋಗಿ ಕೊಟ್ಟಿದ್ಯಲ್ಲ, ಬಹಳ ಖುಷಿ ಆಯ್ತು ಕಣ. ಮಲ್ಲಿಗೆ ಮಲ್ಲಿಗೆ ದುಂಡು ಮಲ್ಲೆ. ಕರೆದ್ರಂತೆ ಅಜ್ಜಿ. ಬಾ ಕೂತ್ಕೋ ಕೂತ್ಕೋ. ಅದು ಗುಂಡನು ನೀನು ಚಿಕ್ಕಮಗಳೂರಿಗೆ ಹೋಗಿದ್ರಲ್ಲ, ಅಲ್ಲಿ ಸಂತೋಷದಿಂದ ಏನ್ ಕೊಡಿಸ್ತಾ ಗಿಫ್ಟ್? ಯಾಕಜ್ಜಿ ಅದ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ಯಾಕೆ ಅಂದ್ರೆ ಕುತೂಹಲಕ್ಕೆ ಕಡೆ. ಅಜ್ಜಿ ಆಗಿ ಮೊಮ್ಮಗನ ಜೀವನದಲ್ಲಿ ಏನೇನ್ ನಡೀತಾ ಇದೆ, ಏನ್ ಕತೆ ಅಂತ ತಿಳ್ಕೊಳ್ಳೋದ್ ಬೇಡ್ವಾ? ನನ್ನ ಕೈಯಾರೆ ಎತ್ತೆ ಆರಿಸಿದ ಹುಡುಗ ಅವನು. ಅವನು ಹುಟ್ಟಿದ್ದು ಬೆಳೆದಿದ್ದು ನನ್ನ ಕಣ್ಣು ಮುಂದೆನೆ. ಅವನು ಎಷ್ಟೇ ದೊಡ್ಡ ಮನುಷ್ಯ ಆಗಿದ್ರು ಅವನು ನನ್ನ ಮೊಮ್ಮಗ. ಅವನ ಬಗ್ಗೆ ಇರೋ ಕಾಳಜಿ ಪ್ರೀತಿ ಕೊನೆಯ ತನಕ ಇರುತ್ತಮ್ಮ, ಅದಕ್ಕೆ ಕೇಳ್ತಾ ಇರೋದು. ಏನ್ ಕೊಡಿಸ್ತಾ ಹೇಳು ಅಜ್ಜಿ. ನಿಜ ಹೇಳ್ತಿದ್ದೀನಿ, ನಾವಿಬ್ರು ತುಂಬಾ ಚೆನ್ನಾಗಿದ್ದೀವಿ, ತುಂಬಾನೇ ಖುಷಿಯಾಗಿದ್ದೀವಿ. ಹಾಗಿದ್ಮೇಲೆ ಅಲ್ಲಿ ಏನಾಯ್ತು ಅಂತ ಹೇಳೋದಕ್ಕೆ ಯಾಕಮ್ಮ ಸಂಕೋಚ? ನನ್ನ ಮೊಮ್ಮಗ ನಿನ್ಗೇನ್ ಗಿಫ್ಟ್ ಕೊಟ್ಟ ಅಂತ ತಿಳ್ಕೋಬೇಕು ಅಂತ ನನ್ನ ಕುತೂಹಲ ಹೇಳು. ಅಜ್ಜಿ ಅವ್ರು ನನಗೆ ಜೀವನದಲ್ಲಿ ಮರೆಯಕ್ಕಾಗದೆ ಇರೋಂತ ಗಿಫ್ಟ್ ಕೊಟ್ರು. ಅದನ್ನ ಹೇಗೆ ಹೇಳಿ, ನಂಗೊಂಥರ ಸಂಕೋಚ ಆಗುತ್ತೆ, ನಾಚಿಕೆ ಆಗುತ್ತೆ. ನೀವೇನು ಕೇಳ್ಬಿಡಿ, ನಾನು ಏನು ಹೇಳಲ್ಲ. ಏ ಬಾಯ್ಲೆ ಅಜ್ಜಿ, ಸಾರಿ, ನಂಗ್ ನಾಚಿಕೆ ಆಗುತ್ತೆ. ಭೂಮಿಕಾ ಬಾಯ್ಲೆ, ನಾಟಕ ಮಾಡ್ಕೊಂಡೆ ಹೋಗ್ಬಿಟ್ಲಲ್ಲಪ್ಪ, ಏನ್ ಮಾಡುತ್ತೀಗ?
ಗುಂಡನೇ ಕೇಳ್ತೀನಿ. ಹಾ, ಹೇಳಿ ಅಜ್ಜಿ. ನಾನೇನು ಹೇಳೋದಪ್ಪ, ಎಲ್ಲ ನೀನೇ ಹೇಳಬೇಕು. ಅಲೋ ಗುಂಡು, ಭೂಮಿಕಾ ನಿನ್ನ ಮಧ್ಯ ಏನು ನಡೆದೇ ಇಲ್ವಂತಲ್ಲ? ಅಲ್ಲ, ನಿಮ್ಮಿಬ್ಬರನ್ನು ನಾವು ಹನಿಮೂನ್ ಕಳಿಸಿದ್ದು ಯಾಕೆ? ಈ ಸೌಭಾಗ್ಯಕ್ಕೆ ನಾವು ನಿಮ್ಮನ್ನ ಅಲ್ಲಿ ತನಕ ಕಳಿಸ್ಬೇಕಾಗಿತ್ತ? ಅಜ್ಜಿ, ನಿಮ್ಗೆ ಇದನ್ನೆಲ್ಲ ಯಾರು ಹೇಳಿದ್ರು? ಯಾರು ಅಂದ್ರೆ, ಸಾಕ್ಷಾತ್ ನಿನ್ನ ಹೆಂಡತಿನೇ ಹೇಳಿದ್ದು. ಭೂಮಿಕಾ ಅವರು ಇದನ್ನೆಲ್ಲ ಹೇಳಿದ್ರ? ಹ್ಞೂ ಕಣೋ, ಅವಳೇ ಹೇಳಿದ್ದು. ಏ, ಏನಾಯ್ತು ಅಜ್ಜಿ? ಯಾಕೋ ಕೆಮ್ಮ ಬರ್ತಾ ಇದೆ. ನಮ್ಮ ಅತ್ತೆ ಮಾಡ್ತೀನಿ. ಯಾಕೆ ಭೂಮಿಕಾ ಅವ್ರು ಹಿಂಗ್ ಮಾಡಿದ್ರು? ಹಲೋ ರೀ ಭೂಮಿಕಾ, ಅಜ್ಜಿ ನಿಮ್ಗೆ ಏನಾದ್ರು ಫೋನ್ ಮಾಡಿ ಕೇಳಿದ್ರ? ಹಾ, ಕೇಳಿದ್ರು. ಅವ್ರು ಕೇಳಿದ್ರು ಅಂತ ನೀವೆಲ್ಲ ಹೇಳ್ಬಿಡದ? ಅಯ್ಯೋ, ನಾನು ಏನು ಹೇಳಿಲ್ಲ. ಮತ್ತೆ ಅಜ್ಜಿ ನನಗೆ ಫೋನ್ ಮಾಡಿದ್ರು, ನಿಮ್ಮಿಬ್ರು ನಡುವೆ ಏನು ಇಲ್ವಂತಲ್ಲೋ ಅಂತ ಕೇಳಿದ್ರು. ಅವ್ರು ಎನ್ಕ್ವೈರಿ ಮಾಡ್ತಾ ಇದಾರೆ, ನಂಗೆ ಟೆನ್ಷನ್ ಆಗ್ತಿದೆ. ಏನ್ ಹೇಳ್ಬಾರ್ದು ಹೇಳಿದ್ರಿ, ಹೇಳ್ರಿ ಕರೆಕ್ಟ್ ಆಗಿ. ಹಾ, ಅಂದ್ರೆ ಇದ್ದ ವಿಷಯ, ಅಜ್ಜಿ ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಕ್ರಾಸ್ ಕನೆಕ್ಷನ್ ಮಾಡ್ತಿದ್ದಾರೆ. ಹೌದಾ, ಹಾಗಂತೀರಾ? ಗೌತಮ್ ಅವರೇ, ಅಜ್ಜಿ ನಿಮ್ಮ ಹತ್ರ ಬಂದು ನಾನೇನ್ ಹೇಳಿದೆ ಅಂತ ಕೇಳ್ತಾರೆ. ಅಜ್ಜಿ ನಮ್ಮಿಬ್ಬರನ್ನ ಚೆಕ್ ಮಾಡೋ ಕೆಲಸ ಮಾಡ್ತಿದ್ದಾರೆ, ಕ್ರಾಸ್ ಚೆಕಿಂಗ್ ಮಾಡ್ತಿದ್ದಾರೆ. ಅವ್ರಿಗೇನು ಗೊತ್ತಿಲ್ಲ, ಗೊತ್ತು ಗೊತ್ತು ಅಂತ ನಮ್ ಬಾಯಿ ಬಿಡಿಸಕ್ ನೋಡ್ತಿದ್ದಾರೆ. ಹಾಗಾದ್ರೆ ಅಜ್ಜಿಗೆ ಏನು ಗೊತ್ತಿಲ್ಲ? ಹಾ, ಏನು ಗೊತ್ತಿಲ್ಲ, ಸುಮ್ನೆ ಗೊತ್ತು ಅಂದ್ಬಿಟ್ಟು ನಮ್ಮನ್ ಮರ ಹತ್ತಿಸ್ತಿದ್ದಾರೆ. ಆಗ್ಲಿಂದ ಫೋನ್ ಮಾಡ್ತಾನೆ ಇದ್ದೀನಿ, ಬಿಸಿ 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 ಅಂತ ಬರ್ತಾ ಇದೆ. ಇವನ್ ಯಾರ ಹತ್ರ ಮಾತಾಡ್ತಾ ಇದ್ದಾನೆ? ನನ್ನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನ? ನಾನು ಬಿಟ್ಟು ಬಿಡ್ತೀನ, ಅವನು ಫೋನ್ ತೆಗಿಯೋ ತನಕನೂ ಫೋನ್ ಮಾಡ್ತೀನಿ. ಭೂಮಿಕಾ, ಈ ಅಜ್ಜಿ ಯಾಕೋ ನಮ್ಮನ್ನು ಬಿಡೋ ಕಾಣಿಸ್ತಾ ಇಲ್ಲ, ಮತ್ತೆ ಕಾಲ್ ಮಾಡ್ತಾ ಇದಾರೆ. ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ. ಓಕೆ, ಬೈ. ಹೇಳಿ ಅಜ್ಜಿ. ಏನೋ ಗುಂಡು, ಆಗ್ಲೇ ನನ್ನ ಹತ್ರ ಕೆಮ್ಮು ಅನ್ಬಿಟ್ಟು ಫೋನ್ ಕಟ್ ಮಾಡಿದೆ? ಯಾರ ಹತ್ರ ಮಾತಾಡ್ತಾ ಇದ್ದೆ? ಇಲ್ಲ ಅಜ್ಜಿ, ಅದೊಂದು ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಕಾಲ್ ಇತ್ತು, ಹೀಗೆ ಕೆಮ್ಮಕೊಂಡೆ ಮಾತಾಡ್ತಾ ಇದ್ದೀನಿ. ಹೌದಾ, ಸರಿ ಹೀಗೆ ಹೇಳು. ಭೂಮಿಕಾ ನಿನ್ನ ಮಧ್ಯ ಏನ್ ನಡೀತಾ ಇದೆ? ಅಜ್ಜಿ ಆ ತರದೆಲ್ಲ ಏನಿಲ್ಲ ಅಜ್ಜಿ, ಎಲ್ಲ ನಾರ್ಮಲ್ ಆಗಿದೆ. ಅವರು ಏನೋ ಸುಮ್ನೆ ನಿಮ್ಗೆ ಕೀಟ್ಲೆ ಮಾಡ್ಬೇಕು ಅಂತ ಸುಮ್ನೆ ಏನೋ ಒಂದ್ ಹೇಳಿದಾರೆ ಅಷ್ಟೇ. ನೀವ್ ಅದನ್ನ ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಓ, ನಾನ್ ಕೇಳಿದ್ರೆ ಹೀಗೆ ಹೇಳ್ತೀರಾ, ಏನು ತೊಂದ್ರೆ ಇಲ್ಲ ಅಂತ ತ್ಯಾಪೆ ಹಚ್ತೀರಾ? ಏನು ತೊಂದ್ರೆ ಇಲ್ಲ ಅಂದ್ಮೇಲೆ ಇಷ್ಟೊತ್ತಾಗ್ಲೇ ನನ್ನ ಕೈಗೆ ಒಂದು ಉಡುಗೊರೆ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಕೊಡ್ಲಿಲ್ಲ? ಉಡುಗೊರೆನಾ? ಅದೇ ಕಣೋ, ಮಗು ಅನ್ನೋ ಉಡುಗೊರೆ, ಅದನ್ನ ಯಾವಾಗ ಕೊಡ್ತೀರಪ್ಪ? ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.